ಸಂಧ್ಯಾ ಮಾನಂದಿ ಕಿಚನ್ ಗೆ ಸುಸ್ವಾಗತ ಮತ್ತೆ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬ ಅಲ್ವಾ ಅದಕ್ಕೆ ಬೇಳೆ ಒಬ್ಬಟ್ಟು ಮಾಡೋದನ್ನ ಹೇಳ್ಕೊಡ್ತೀನಿ ಇದು ತುಂಬಾನೇ ತೆಳುವಾಗಿ ಬರುತ್ತೆ ಬೇಳೆ ಒಬ್ಬಟ್ಟು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಕೆಳಗಿನ ಬೆಲ್ ಐಕಾನ್ ಒತ್ತಿ ಮತ್ತೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಚಿರೋಟಿ ರವೆ ತೊಗರಿ ಬೇಳೆ ಕೊಬ್ಬರಿ ಬೆಲ್ಲ ಮತ್ತು ಏಲಕ್ಕಿ ಮೊದಲಿಗೆ ಚಿರೋಟಿ ರವೆ ತುಪ್ಪ ಉಪ್ಪನ್ನ ನೀರ ಹಾಕಿ ಕಲಸಬೇಕು ಇದು ಒಂದು 2 ಅವರ್ ನೆನೆಬೇಕು ಚೆನ್ನಾಗಿ ಬೇಳೆ ಒಂದು ಪಾವು ತಗೊಂಡಿದ್ದೀನಿ ತೊಗರಿ ಬೇಳೆ ಇದನ್ನ ಒಂದು ದೊಡ್ಡ ಬಟ್ಟಲಿಗೆ ಹಾಕಿ ಇದನ್ನ ಶುದ್ಧಗೊಳಿಸಿ ನೀರಲ್ಲಿ ಮತ್ತೆ ಅರ್ಧಕ್ಕಿಂತ ಹೆಚ್ಚು ನೀರು ಹಾಕಿ ಇದನ್ನ ಬೇಯಿಸ್ಕೊಬೇಕು ನಾನು ಡೈರೆಕ್ಟ್ ಸ್ಟವ್ ಮೇಲೆ ಮಾಡ್ತಾ ಇದೀನಿ ಯಾಕೆಂದ್ರೆ ಬೇಳೆ ಎಷ್ಟು ಬೇಕೋ ಅದನ್ನ ನಾವು ಚೆಕ್ ಮಾಡ್ತಾ ಇರಬಹುದು ಅಲ್ಲಿಗೆ ನಾವು ಕರೆಕ್ಟ್ ಆಗಿ ಬೇಯಿಸ್ಕೊಬಹುದು ಸೋ ಒಂದು ಸ್ವಲ್ಪ ಎಣ್ಣೆ ಮತ್ತೆ ಒಂದು ಚಿಟಿಕೆ ಅರಿಶಿನ ಹಾಕಿ ಕಲಸಿಟ್ಟಿದ್ದೀನಿ ನೋಡಿ ಇದು ಚೆನ್ನಾಗಿ ಕುದಿತಾ ಇದೆ ಮಧ್ಯದಲ್ಲಿ ನಾನು ಚೆಕ್ ಮಾಡ್ಕೊಬಹುದು ಬೇಳೆ ಬೆಂದಿದೆಯಾ ಇಲ್ಲ ಅಂತ ಸ್ವಲ್ಪ ಮೆತ್ತಗಾಗಬೇಕು ಒಂದು ರೌಂಡ್ ಸುತ್ತು ಹೊಡೆದಿರಬೇಕು ನೋಡಿ ಹೀಗಿರಬೇಕು ಸೋ ಇಲ್ಲಿ ಬೇಳೆ ಬೆಂದಿದೆ ಮೇಲೆ ಬರೆ ನೊರೆ ಎಲ್ಲ ನಾನು ತೆಗೆದು ಹಾಕ್ತೀನಿ ಮತ್ತೆ ಇದು ಶೋಧಿಸ್ಕೊಂಡಿದ್ದೀನಿ ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಆ ನೀರು ನಾವು ಯೂಸ್ ಮಾಡ್ಕೊಬಹುದು ಒಬ್ಬಟ್ ಸಾರು ಮಾಡೋದಿಕ್ಕೆ ಒಂದಕ್ಕೆ ಒಂದಷ್ಟು ಬೆಲ್ಲ ಮತ್ತೆ 4-5 ಏಲಕ್ಕಿ ಮತ್ತೆ 1/2 ಕಪ್ ಅಷ್ಟು ಕೊಬ್ಬರಿ ಮತ್ತೆ ಬೇಯಿಸಿಟ್ಕೊಂಡಿರೋ ಬೇಳೆನ ಹಾಕಿ ಚೆನ್ನಾಗಿ ನಾವು ಕೆದಕಬೇಕು ಬೆಲ್ಲ ಕರಗಬೇಕು ಎಲ್ಲ ಹೊಂದ್ಕೋಬೇಕು ಅಲ್ಲಿ ತನಕ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಬೆಲ್ಲ ಕರಗ್ತಾ ಇದೆ ಬಿಸಿ ಬರಬೇಕು ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಹೀಗೆ ಸೋ ಇದಾದ ಮೇಲೆ ನಾನು ಇದನ್ನ ನುಣ್ಣಗೆ ರುಬ್ಕೊಂತೀನಿ ಮಿಕ್ಸಿಯಲ್ಲೂ ಮಾಡ್ಕೋಬಹುದು 2-3 ಸರಿ ಮಾಡ್ಕೋಬೇಕಾಗುತ್ತೆ ಡೈರೆಕ್ಟ್ ಮಾಡಬಹುದು ಈಗ ಊರ್ಣನ ನುಣ್ಣಗೆ ಒಂದೇ ಸಮನೆ ರುಬ್ಕೋಬೇಕು ನಮ್ಮ ಬೇಳೆ ಊರ್ಣ ರೆಡಿ ಆಗಿದೆ ಈಗ ಒಂದು ಬೈಂಡಿಂಗ್ ಪೇಪರ್ ಮೇಲೆ ಎಣ್ಣೆ ಸೋರಿ ಚಿರೋಟಿ ರವೆಯಲ್ಲಿ ಕಲಸಿಟ್ಟಿರೋ ಹಿಟ್ಟನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ಮಧ್ಯದಲ್ಲಿ ಬೇಳೆ ಊರ್ಣವನ್ನು ಇಟ್ಟು ಈ ರೀತಿ ಎಲ್ಲಾ ಕಡೆಯಿಂದ ಮುಚ್ಚಿ ತೆಳ್ಳಗೆ ತಟ್ಕೋಬೇಕು ನೋಡಿ ಈ ರೀತಿ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಒಂದೇ ಸಮನೆ ತೆಳ್ಳಗೆ ತೋರಿಸ್ತಾ ಇದೀನಿ ಈ ರೀತಿ ಮಾಡ್ಕೋಬೇಕು ನೋಡಿ ತುಂಬಾನೇ ತೆಳ್ಳಗೆ ಬರುತ್ತೆ ನಮ್ಮ ಮನೆಯಲ್ಲಿ ಒಬ್ಬಟ್ಟು ಇಷ್ಟು ತಿನ್ನಾಗ ಮಾಡ್ಕೊಂಡು ಕಾದ ಹೆಂಚಲ್ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಈ ಒಬ್ಬಟ್ಟನ್ನ ನಾವು ಅದಕ್ಕೆ ಹಾಕೊಂಡಂತೆ ನೋಡಿ ಈ ರೀತಿ ಬಿಸಿ ಬಿಸಿ ಬೇಳೆ ಒಬ್ಬಟ್ಟು ರೆಡಿ ಆಗ್ತಾ ಇದೆ ತುಪ್ಪದ ಜೊತೆ ಸವಿಯಲು ತುಂಬಾನೇ ಚೆನ್ನಾಗಿರುತ್ತೆ ನಾವು ಇದನ್ನ ಮೀಡಿಯಂ ಹೀಟ್ ಅಲ್ಲೇ ಮಾಡ್ಕೋಬೇಕು ಇಲ್ಲಾಂದ್ರೆ ಜಲ್ದಿ ಕಲರು ಕಪ್ಪಾಗುತ್ತೆ ನೋಡಿ ಈ ರೀತಿ ಮಾಡ್ಕೋಬೇಕು ತೆಳ್ಳಗೆ ಇರುವ ಬೇಳೆ ಒಬ್ಬಟ್ಟು ರೆಡಿ ಆಗಿದೆ ನೋಡಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸವಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಒಮ್ಮೆ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಕಳಿಸಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು Thank you.